ಸರ್ಕಾರವನ್ನ ಸುಡ್ತಾ ಇದೆ ಬೆಳಗಾವಿಯ ಬೆಂಕಿ ಕಿಡಿ ಹೊತ್ತಿಸಿದ್ ಯಾರು ಎಚ್ಚರಿಕೆ ಯಾರಿಗೆ ಸಾಹುಕಾರ್ ಸವಾಲ್ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದೇ ವಿಮಾನದಲ್ಲಿ ಬಂದರು ಎಲ್ಲ ಒಂದ ಕಡೆ ನಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅನ್ನುವಂತ ಮೆಸೇಜ್ ಅನ್ನು ಪಾಸ್ ಮಾಡುವಂತ ಯತ್ನವನ್ನ ಕೂಡ ಮಾಡಿದ್ರು ಅದಾದ ನಂತರ ಬಂದ್ಬಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಗೊಂದಲ ಇದ್ದಿದ್ದು ಸ್ಪಷ್ಟವಾಗಿ ಗೊತ್ತಾಯ್ತು ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳಿದ್ದಾರೆ ಈ ವೇಳೆ ಮಾತನಾಡಿದಂತ ಹೆಬ್ಬಾಳ್ಕರ್ ಅವರು ನನ್ನ ಮೌನವೂ ಕೂಡ ವೀಕ್ನೆಸ್ ಅಲ್ಲ ಅಂತ ಒಂದು ರೀತಿಯಾಗಿ ತಿರುಗೇಟನ್ನು ಕೊಡುವಂತ ಕೆಲಸ ಮಾಡಿದ್ರು ನಮ್ಮ ಮೈಸೂರಿಗೆ ಸತೀಶ್ ಜಾರಕಿಹೊಳಿ ನನ್ನನ್ನು ಕರೆದಿದ್ರು ನನ್ನ ಟಿಕೆಟ್ ಕೂಡ ಬುಕ್ ಮಾಡಿದ್ರು ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಪೂಜೆಯ ಕಾರಣಕ್ಕಾಗಿ ಹೋಗಲಿಲ್ಲ ನಾನು ಪ್ರವಾಸವನ್ನು ಹೈಕಮಾಂಡ್ ತಡೆದ ಬಗ್ಗೆ ನನಗಂತೂ ಏನೂ ಗೊತ್ತಿಲ್ಲ ಕಾರಣ ಏನು ಅಂದ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರನ್ನು ಕೇಳಿ ನೀವು ನೆಕ್ಸ್ಟ್ ಎಪಿಸೋಡ್ ಬಗ್ಗೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ನಾ ಈ ನಡುವೆ ಹೆಬ್ಬಾಳ್ಕರ್ ಗುಂಪು ನಮ್ಮ ಗುಂಪು ಬೇರೆ ಬೇರೆ ಆದರೆ ಎಲೆಕ್ಷನ್ ಬಂದಾಗ ಎಲ್ಲರೂ ಕೂಡ ಒಂದಾಗ್ತೇವೆ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿದ್ರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ನನ್ನ ಮಧ್ಯೆ ಆಗಲಿ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಆಗಲಿ ಅಥವಾ ಇನ್ನುಳಿದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಮೈಸೂರಿಗೆ ಹೋಗ್ಬೇಕಾಗಿತ್ತು 14ಕ್ಕೆ ನಂದು ಮಹಿಳಾ ದಸರಾ ಉದ್ಘಾಟನೆ ಇತ್ತು ಆದರೆ ಅಚಾನಕ್ ಆಗಿ ಬಾಯ್ಲರ್ ಪೂಜೆ ತಮ್ಮ ಶುಗರ್ ಫ್ಯಾಕ್ಟ್ರಿದು ಮಗ ತಮ್ಮ ಇಟ್ಕೊಂಡಿದ್ರು ಬಾಯ್ಲರ್ ಪೂಜೆ 14ಕ್ಕೆ ಸೊ ಹಿಂಗಾಗಿ ನಾನು ಹೋಗೋದು ಕ್ಯಾನ್ಸಲ್ ಆಯ್ತು ಇಲ್ಲಿ ಬಂಡಾಯ ಇದ್ರಲ್ಲಿ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಸತೀಶ್ ಅಣ್ಣ ಇಲ್ಲೇ ಇದ್ದಾರೆ ಈಗ ಇಲ್ಲೇ ಇದ್ದಾರೆ ಯಾಕಂದ್ರೆ ಅವರನ್ನ ಕೇಳಿದ್ರೆ ನಿಮಗೆ ಇದ್ರ ನೆಕ್ಸ್ಟ್ ಎಪಿಸೋಡ್ ಅವರಿಂದ ತಮಗೆ ಗೊತ್ತಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ದು ಯಾವಾಗ ಇಲ್ವೇ ಇಲ್ಲ ಅದ ನೀವೆಲ್ಲಕ್ಕೆಲ್ಲ ಸುತ್ತ ಹಾಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೋಯ್ತಿದ್ರೆ ಹಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ದೆ ಇರೋ ಲಕ್ಕನ್ ಜಾರಕಿಹೊಳಿ ವಿರೋಧ ನಾವು ಮಾಡ್ತಿರಕ್ಕಿಲ್ಲಲ್ಲ ಚುನಾವಣೆ ಲಕ್ಕನ್ ಜಾರಕಿಹೊಳಿ ವಿರೋಧ ಮಾಡಿ ಅವ್ರನ್ನ ಹೆಚ್ಚುವಂಥದ್ರಿಂದ ಗೆಲ್ಲಿಸಿದ್ದೀವಿ ಸೊ ಈಗೂ ಇರ್ಬೋದು ಅವ್ರ ಗುಂಪು ಬೇರೆ ನಾವು ಮತ್ತು ಬೇರೆ ಬೇರೆ ವಿಚಾರಗಳಿದ್ರು ಕೂಡ ಚುನಾವಣೆ ಬಂದಾಗ ನಾವು ಒಂದಾಗ್ತೀವಿ ಅದೇನು ಪ್ರಶ್ನೆ ಇಲ್ಲ ಮತ್ತು ನೀವು ಕಲ್ಪನೆ ಮಾಡುವಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ದು ನಮ್ದು ಯಾವುದೇ ರೀತಿಯಿಂದ ವಿರೋಧವಾಗಿರುವಂಥ ವ್ಯವಸ್ಥೆ ಕೂಡ ಇಲ್ಲ ಯಾವುದೇ ಸಂದರ್ಭದಲ್ಲಿ ಸರ್ಕಾರ ನಮ್ದು ಇದ್ದೇ ಇರ್ತೈತೆ ಬೀಳೋದಲ್ಲ ಯಾರು ಸ್ವಲ್ಪ ಈ ಗಾಳಿ ಗಿಳಿ ಬಿಟ್ಟಾಗ ವಿಮಾನ ಓದಾಡ್ತೈತೆ ಅಥವಾ ಈ ಬೋಟ್ಗೆಲ್ಲ ಜಾಸ್ತಿ ತೆರೆ ಬಂದಾಗ ಅಳಗಾಡ್ತೈತೆ ಹಾಗೆ ಅಳಗಾಡ್ಕೋತ ಇರ್ತೈತೆ ಅಷ್ಟೇ ಹೊರತಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಹೇಳ್ತಾ ಇದ್ರು ಮಹಿಳಾ ದಸರಾ ಉದ್ಘಾಟನೆ ಇತ್ತು ಆ್ಯಕ್ಚುಲಿ 16ನೇ ತಾರೀಕು ಅಚಾನಕ್ಕಾಗಿ ನಮ್ಮನೆಯ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಉದ್ಘಾಟನೆ ಇತ್ತು ಅಲ್ಲಿಗೆ ಹೋಗ್ಬಿಟ್ಟೆ ಅಂತ ಸಿಗೋದು ಒಂದೊಂದು ಅವಕಾಶ ಮಹಿಳಾ ದಸರಾ ಅಂತ ಇರುವಂಥದ್ದೇ ಒಬ್ಬರೇ ಒಬ್ಬರು ಮಹಿಳಾ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ವಲ್ಪ ಆ ಕಡೆ ಹೋಗಿ ತಿರ್ಕೊಂಡು ಬಂದಿದ್ದರೆ ಆಗಿರೋದು ಉದ್ಘಾಟನೆ ಮಾಡಿದಿದ್ರೆ ಆಗಿರೋದು ಅಂದರೆ ಪಾಪ ಅವರಿಗೆ ಅವ್ರ ಮನೆಯದೇ ಇಂಪಾರ್ಟೆಂಟ್ ಆಯಿತು ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವ್ರ ಹೇಳಿಕೆಲ್ಲ ಗೊತ್ತಾಯ್ತು ಅದು